ಎಲ್ರಿಗೂ ನಮಸ್ಕಾರ, ನಾನು ಪ್ರವೀಣ್ ಸತ್ಯ. ಇವತ್ತಿನ ವಿಡಿಯೋದಲ್ಲಿ ನಾರ್ತ್ ಕೊರಿಯನ್ನ ಬಗ್ಗೆ ಒಂದು 7 ಕ್ರೇಜಿ ವಿತ್ ಫನ್ ಫ್ಯಾಕ್ಟ್ಸ್ ಅನ್ನ ಹೇಳ್ತೀನಿ. ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಈ ವಿಡಿಯೋ ಮುಗಿದ ನಂತರ ಭಾರತದಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆಯಾಗಿ ಫೀಲ್ ಪಡ್ತೀರಾ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋ ಒಳಗೆ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಇಟ್. ಮೊದಲನೇ ವಿಷಯ, ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇಸರ ಆದಾಗ ಮೊಬೈಲ್ನ ದೂರ ಇಟ್ಬಿಟ್ಟು ಈ ಕಡೆ ಟಿವಿ ನೋಡೋಣ ಅಂತ ಟಿವಿ ನೋಡ್ತೀವಿ. ಅದರಲ್ಲಿ ಹಲವಾರು ಚಾನಲ್ ಬರುತ್ತೆ. ಸಪೋಸ್ ನಮಗೆ ಮ್ಯೂಸಿಕ್ ಕೇಳಕ್ಕೆ ಇಷ್ಟ ಆಗಿಲ್ವಾ, ಸ್ಪೋರ್ಟ್ಸ್ ನೋಡ್ತೀವಿ, ಸ್ಪೋರ್ಟ್ಸ್ ನೋಡಿಲ್ವಾ, ನ್ಯೂಸ್ ನೋಡ್ತೀವಿ. ಆದರೆ ನಾರ್ತ್ ಕೊರಿಯಾದಲ್ಲಿ ಎಂಟೈರ್ ದೇಶದಲ್ಲಿ ಕೇವಲ ಅವರ ಟಿವಿಯಲ್ಲಿ ಬರೋದು 3 ಟಿವಿ ಚಾನಲ್ ಮಾತ್ರ, ಅದು ನ್ಯೂಸ್ ಚಾನಲ್. ಅದನ್ನು ಕೂಡ ಗವರ್ಮೆಂಟ್ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರುತ್ತೆ. ಅದಕ್ಕೆ ಹಾಕೋ ಟಿವಿ ನೋಡಬೇಕು, ಡೈರೆಕ್ಟ್ ಯೂಟ್ಯೂಬ್ ಓಪನ್ ಮಾಡಿ ಪ್ರವೀಣ್ ಸತ್ಯ ಯೂಟ್ಯೂಬ್ ಚಾನಲ್ ನೋಡು, ಫುಲ್ ಕ್ರೇಜಿ. ಬೇಡ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ ಆಯ್ತಾ. ಎರಡನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದ್ರೆ, ನಾವೆಲ್ಲ ಸಣ್ಣ ವಯಸ್ಸಿದ್ದಾಗ ಸ್ಕೂಲಿಗೆ ಹೋಗುವಾಗ ಅಪ್ಪ ಅಮ್ಮ ನಮಗೆ ಏನ್ ಕೊಡ್ಬೋದು, ಒಂದು ಪಾಕೆಟ್ ಮನೆ, ಇಲ್ಲಾಂದ್ರೆ ಲಂಚ್ ಅನ್ನ ಕೊಡ್ಬೋದು, ಇಲ್ಲಾಂದ್ರೆ ತಗೊಂಡ್ಬಂದು ತಿನ್ನಿಸ್ತಾರೆ ಲಂಚ್ ಬ್ರೇಕ್ ಅಲ್ಲಿ. ಆದ್ರೆ ನಾರ್ತ್ ಕೊರಿಯಾದಲ್ಲಿ ಮಕ್ಕಳು ಓದುವಾಗ ಅವರ ತಂದೆ ತಾಯಿಯರೇ ಸ್ವತಃ ಮಕ್ಕಳಿಗೆ ಟೇಬಲ್ಸ್ ಮತ್ತೆ ಚೇರ್ಸ್ ನ ಕೊಡ್ಬೇಕಂತ. ಲೇ, ನಮ್ಮಪ್ಪ ನನಗೆ ಓದೋದೇ ದೊಡ್ಡ ವಿಷಯ ಕಣೋ, ಇನ್ನು ಟೇಬಲ್ ಚೇರ್ ಎಲ್ಲ ಕೊಡ್ತಾನ? ನಾನು ನಿನಗೆ ಕೇಳಿದ್ನ ಗುರು, ಸುಮ್ಮನೆ ತೆಗೋರ್ಕೊಂತಾನಲ್ಲ, ಅದಕ್ಕೆ ಏನು ಹೇಳಂಗಿಲ್ಲ. ಮೂರನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದ್ರೆ, ನಾವು ಇಲ್ಲೇನಾದ್ರೆ ತಪ್ಪು ಮಾಡಿದ್ರೆ ನಮ್ಮನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ, ಶಿಕ್ಷೆಯನ್ನು ಕೊಟ್ಟು ಕಳಿಸ್ಬಿಡ್ತಾರೆ. ಆದ್ರೆ ನಾರ್ತ್ ಕೊರಿಯಾದಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಅವರ ಒಂದು 3 ಜನರೇಷನ್ಗೂ ಕೂಡ ಶಿಕ್ಷೆಯನ್ನು ಕೊಡ್ತಾರೆ. ಉದಾಹರಣೆಗೆ, ಸಪೋಸ್ ನಾನೇನಾದ್ರೂ ನಾರ್ತ್ ಕೊರಿಯಾದಲ್ಲಿ ಹುಟ್ಟಿ ನಾನೇನಾದ್ರೂ ಒಂದು ತಪ್ಪು ಮಾಡಿದ್ರೆ ಶಿಕ್ಷೆ ನನಗಲ್ಲದೆ ನನ್ನ ಅಪ್ಪ, ನನ್ನ ತಾತ, ನನ್ನ ಮಗುವಿಗೂ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ತಾಗಾಳ, ಲೇ ಇದು ತುಂಬಾ ಚೆನ್ನಾಗಿದೆಯಲ್ಲೋ. ಈ ರೀತಿಯಾದ ವಿಧಿಗಳೆಲ್ಲ ನಮ್ಮ ಇಂಡಿಯಾದಲ್ಲಿ ಇದ್ರೆ ಶಿಕ್ಷೆ ಜೊತೆಗೆ ಅಪರಾಧಗಳು ಕಡಿಮೆ ಆಗುತ್ತಲ್ಲ. ನೀನೇನು ಹೇಳ್ತೀಯಾ? ಇದನ್ನ ಬೇಕಾದ್ರೂ ಒಪ್ಕೋಬಹುದು ಗುರು, ಪಕ್ಕ. ನಾಲ್ಕನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಯಾವ ರೀತಿ ಇದೆ ಅಂದ್ರೆ, ನಮಗೆಲ್ಲ ಬೋರ್ ಆದ್ರೆ ಟಿವಿಯಿಂದ ಮೊಬೈಲ್ ಕನ್ವರ್ಟ್ ಆಗ್ಬಿಟ್ಟಿದ್ವಿ ಎಲ್ಲ, ಮೊಬೈಲ್ ಹಿಡ್ಕೊಂಡು ಆರಾಮಾಗಿ ಏನಾದ್ರು ಮುಜ್ಜಾಡ್ಕೊಂಡು ಕೂತಿರ್ತೀವಿ. ಆದ್ರೆ ನಾರ್ತ್ ಕೊರಿಯಾದಲ್ಲಿ ಕೇವಲ 28 ವೆಬ್ಸೈಟ್ ಗಳನ್ನ ಮಾತ್ರ ಯೂಸ್ ಮಾಡಕ್ಕೆ ಪರ್ಮಿಷನ್ ಇದೆ ಅಂತೆ. ಅಯ್ಯಯ್ಯ, ನಾವೆಲ್ಲ ಎಕ್ಸ್ ವಿಡಿಯೋಸ್ ನ 200 ವೆಬ್ಸೈಟ್ ಅಲ್ಲಿ ಹಾಕೊಂಡು ಹೊಸ್ತಿವಲ್ಲ ಗುರು, ನೀವೇನಾ ಫಸ್ಟ್ ನಿನ್ನಂತವ್ರನ್ನ ಹಿಡಿದು ಜೈಲಿಗೆ ಹಾಕ್ಬೇಕಣ ಅಲ್ಲಿ? ಥೂ, ಓಹೋ, ಭಾರಿ ಸಾಚಾಯ ಅವನು, ನಮಗೇನು ಗೊತ್ತೇ ಇಲ್ಲ. ನೀನೇನು ನೋಡೋದೇ ಇಲ್ಲೇನಾ, ಮನ್ಸಾಕ್ಷಿ ಮುಟ್ಕೊಂಡು ಹೇಳ್ಬೇಡ, ತಲೆ ಎತ್ತು, ಎತ್ತ ತಲೆ ಸೋಡ, ಬರೀ ಇದೇ ಆಯ್ತಿದ್ದು ನಾನು ನೋಡ್ತಾ ಇದ್ದೀನಿ. ಐದನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದ್ರೆ, ನೀವು ನಾವು ಹುಡುಗರಾಗ್ಲಿ ಹುಡುಗಿರಾಗ್ಲಿ ಎಷ್ಟೊಂದು ಜನ ಹತ್ರ ನಮ್ಮ ಹತ್ರ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಇದ್ದೇ ಇರುತ್ತೆ ಅಲ್ವಾ? ಆದ್ರೆ ನಾರ್ತ್ ಕೊರಿಯಾದಲ್ಲಿ ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ನ ಬ್ಯಾನ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಆ ಬ್ಲೂ ಕಲರ್ ಬಂದು ಅಮೆರಿಕಾದ ಸಾಮ್ರಾಜ್ಯಶಾಹಿಯ ಒಂದು ಸಂಕೇತವಾಗಿದೆ ಅಂತೆ. ಗುರು, ನಿಮ್ ನಿಮ್ ವೈರುದ್ಧದಲ್ಲಿ ಏನಾದ್ರು ಮಾಡ್ಕೊಳ್ರು, ಬ್ಲೂ ಕಲರ್ ಜೀನ್ಸ್ ಏನೋ ಪಾಪ ಮಾಡ್ತು, ಏನ್ರ ಇದು ದ ಪವರ್ ಆಫ್ ನಾರ್ತ್ ಕೊರಿಯಾ. ಆರನೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ನಮ್ಮ ಇಂಡಿಯಾದಲ್ಲಿ ಹೇರ್ ಸ್ಟೈಲ್ ನಾವು ಹೆಂಗ್ ಬೇಕಾದ್ರೂ ಮಾಡ್ಕೊತೀವಿ, ಲೆಂತ್ ಏರ್ಬಿಡ್ತೀವಿ, ಶಾರ್ಟ್ ಬಿಡ್ಕೊತೀವಿ, ನಮ್ಗೆ ಇಷ್ಟ ಬಂದಂಗೆ ನಾವಿರ್ತೀವಿ. ಆದ್ರೆ ನಾರ್ತ್ ಕೊರಿಯಾದಲ್ಲಿ ಹುಡುಗರಿಗೆ ಕೇವಲ 28 ಟೈಪ್ ಹೇರ್ ಸ್ಟೈಲ್ ಮಾತ್ರ ಇದೆ, ಅದನ್ನ ಮಾತ್ರ ಅವ್ರು ಫಾಲೋ ಮಾಡ್ಬೇಕು, ಇಲ್ಲ ಅಂದ್ರೆ ಅವರಿಗೆ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಶಾರ್ಟ್ ಅಂತ ಹೋಗಿ ನಾನು ಬೋರ್ಡ್ ಹೊಡ್ಕೊಂಡ್ ಬಂದ್ಬಿಟ್ರೆ ಅವಾಗ ಏನ್ ಮಾಡ್ತೀರಾ? ಓ, ಹೊಡ್ಕೋ ಯಾರು, ಬೇಡ ಅಂತ, ಐ ಮೀನ್ ಬೋರ್ಡ. ಆ ತರ ಸ್ಪಷ್ಟವಾಗಿ ಹೇಳ ಮಾರಿಯ, ಎಲ್ಲ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ತಿಲ್ಲ ಪ್ರವೀಣ, ಏನಾಯ್ತ ನಿನಗೆ, ತಲೆ ಎತ್ತ ಸೋಡ. ಏಳನೇದು ಹಾಗೂ ಕೊನೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದ್ರೆ, ಹುಡುಗರಿಗೆ 28 ಸ್ಟೈಲ್, ಇನ್ನು ಹುಡುಗಿರಿಗೆ ಬಿಟ್ಟಿರ್ತಾರ ನಾರ್ತ್ ಕೊರಿಯಾದವರು. ಅವರಿಗೆ ಒಂದು ಕಂಡೀಷನ್ ಯಾವ ರೀತಿ ಇದೆ ಅಂದ್ರೆ, ಮದುವೆ ಆಗಿದ್ರೆ ಅವರು ಉದ್ದವಾದ ಕೂದಲನ್ನ ಬಿಡಬೇಕು, ಮದುವೆ ಆಗಿಲ್ಲ ಅಂದ್ರೆ ಶಾರ್ಟ್ ಹೇರ್ನ ಬಿಡಬೇಕು. ತಡಿ ತಡಿ, ಸಪೋಸ್ ಮದುವೆ ಆಗಿ ಡಿವೋರ್ಸ್ ಆಗ್ಬಿಟ್ಟಿದ್ರೆ ಅವಾಗ ಏನ್ ಮಾಡೋದು, ನೇಣ ಹಾಕೊಂಡು ಸಾಯ್ಬೇಕು. ಅದಕ್ಕೆ ಯಾಕೋ ತಲೆಗೆ ಹಿಡ್ಕೊಂತ ಸೋಡ, ಪರವಾಗಿಲ್ಲ, 8 ಕಾರ್ಡ್ ಹಾಕ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಮತ್ತೆ ಅದಕ್ಕೆ ಕಾರಣವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನನ್ನ ತಪ್ಪುಗಳನ್ನು ತಿದ್ಕೋತೀನಿ. ಹಾಗೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಓಕೆನಾ? ಓಕೆ, ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಮೀಟ್ ಮಾಡ್ತೀನಿ. ಬಾಯ್, ಲವ್ ಯು ಆಲ್, ಜೈ ಹಿಂದ್, ಜೈ ಕರ್ನಾಟಕ. ಅರ್ಧ ಊರ್ ಬಾಗ್ಲು ಆಗಿರೋದು, ಮುಚ್ಕೊಂಡು 8 ಕಾರ್ಡ್ ಆಗ್ತಿ ತಾನೆ, ಕ್ಲೋಸ್ ಮಾಡೋಗ.